ಸರ್, ಅಮಿತ್ ಶಾ ಅವರು 28ಕ್ಕೆ ಬೆಳಗಾವಿ ಗ್ರಾಮಾಂತರ ಬರ್ತಿದ್ದಾರೆ ಬಂದು, ಮತ್ತೆ ಬಿಜೆಪಿ ನಾಯಕರು ಬೆಂಗಳೂರಿನಲ್ಲೂ ರೋಡ್ ಶೋ ಮಾಡಿ ಅಂತ ಮೋದಿ ಅವರು ಕೇಳ್ಕೊಂಡ್ರು. ದಿನ ಮಾಡಲಿ, ದಿನ ತಿರುಗಲಿ, ದಿನ ಅವ್ರದ್ದು ಹೇಳಲಿ, ದಿನ 40% ತಗೋತಾ ಇಲ್ಲ ಅನ್ನೋದಕ್ಕೆ ಹೇಳಿ, ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಅಂತೇಳಿ, 15 ಲಕ್ಷ ರೂಪಾಯಿ ಅಕೌಂಟ್ಗೆ ಯಾವಾಗ ಹಾಕ್ತೀವಿ ಅಂತೇಳಿ, ರೈತರಿಗೆ ಡಬಲ್ ಇನ್ಕಮ್ ಹೆಂಗೆ ಮಾಡ್ತೀವಿ ಅಂತ ಹೇಳಿ ದಿನ ಹೇಳಲಿ. ಅವರು ನಮ್ದೇನು ತಗರಲ್ಲೇನಿಲ್ಲ, ಅವರು ಎಷ್ಟು ಚೆನ್ನಾಗಿ ಬರ್ತಾರೋ, ಎಷ್ಟಾದ್ರು ಪ್ರಯತ್ನ ಪಡಲಿ, ಏನು ಬೇಕಾದ್ರೂ ಮಾಡಲಿ, ಅವರ ಮಂತ್ರಿಗಳ ಮಾತು ವಿಚಾರ ಯಾರೋ ಬೇಡ ಅವರಲ್ಲ, 10,000 ಓಟ್ ಕೊಡ್ತೀನಿ, 10 ಕೋಟಿ ಬಂಡವಾಳ ಮಾಡ್ತೀನಿ ಅಂತ. ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಪಾರ್ಟಿ ಅವ್ರು ಏನು ಶಿಸ್ತು ತಗೊಳ್ತಾ ಇದ್ದಾರೆ, ಹಂಗಾರೆ ಬಿಜೆಪಿಲಿ ಎಲ್ಲರಿಗೂ ಓಟ್ ಕೊಟ್ಬಿಟ್ಟು ಅಂದರೆ ಗೆಲ್ಲಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು 6,000 ರೂಪಾಯಿ ಕೊಟ್ಬಿಟ್ಟು ಓಟ್ ತಗೊಳ್ಳೋದಾ? ಇದ ಬಿಜೆಪಿ ಸಂಸ್ಕೃತಿ, ಇದು ಎತ್ ಕಾಣ್ತಾ ಇದೆ. ಇರ್ಲಿ, ಯಡಿಯೂರಪ್ಪನವ್ರು ಏನಾದ್ರು ಮಾತಾಡಲಿ, ಏನಾದ್ರು ಮಾಡ್ತಾರೆ, ಸಿದ್ದರಾಮಯ್ಯನವರು ಪಕ್ಷದ ಹೈಕಮಾಂಡ್ ಹೇಳಿದ್ರೆ ನನಗೆ ಇಚ್ಛೆ ಇದೆ, ಹೇಳಿದ್ರೆ ನಾನು ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಒಬ್ಬ ನಾಯಕರಿಗೆ ತನ್ನ ಆಸೆನೂ ವ್ಯಕ್ತಪಡಿಸಬಾರ್ದಾ? ಅಷ್ಟು ಯಡಿಯೂರಪ್ಪನವರು, ಯಡಿಯೂರಪ್ಪನವ್ರ ಮಗನ ಭವಿಷ್ಯ ತೀರ್ಮಾನ ಮಾಡ್ಕೊಳ್ಳಿ ಅವ್ರ ಪಾರ್ಟಿಲಿ, ಆಮೇಲೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿ. ನಾಲ್ಕನೇ ಗ್ಯಾರಂಟಿ ಕೊಟ್ಟಿದ್ರೆ ಸರ್, ಸ್ತ್ರೀ ಶಕ್ತಿ ಸಂಘಗಳದ್ದು ಮತ್ತೆ ರೈತರ ಬಡ್ಡಿ ರಹಿತ ಸಾಲ ಕೊಡುವಂತದ್ದು ಗ್ಯಾರಂಟಿನ ಯಾವುದು ಅನೌನ್ಸ್ ಮಾಡಿಲ್ಲ. ಅಕ್ಕಿದು 10 ಕೆಜಿ ಅಕ್ಕಿ ಹೇಳಿದೀವಿ, 10 ಕೆಜಿ ಅಕ್ಕಿ ಹೇಳಿದೀವಿ, ಸಿದ್ದರಾಮಯ್ಯನವರು ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಅದಕ್ಕೆ ಪ್ರಾರ್ಥನೆ ಮಾಡಿದ್ವಿ.